ಅಸ್ಸಲಾಮು ಅಲೈಕುಮ್ ಆ್ಯಂಡ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫಸಿಯಾ ನಾಜಿಮ್ ಬ್ಲಾಗ್. ಇವತ್ತು ನಾನು ನಿಮಗೆ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಎಗ್ ಬಿರಿಯಾನಿಗೆ ನಾನು 4 ರಿಂದ 5 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಪುದೀನ 5 ರಿಂದ 6 ಹಸಿಮೆಣಸಿನ್ಕಾಯಿ, 4 ಲವಂಗ, 2 ಏಲಕ್ಕಿ, 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಏಲಕ್ಕಿ, ಚಕ್ಕೆ, ಲವಂಗನ ರುಬ್ಕೊಂಡಿದ್ದೀನಿ. 4 ರಿಂದ 5 ಟೊಮ್ಯಾಟೊ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ. ಹಾಲು 1/2 ಲೀಟರ್ ಬೇಕಾಗುತ್ತೆ. 4 ಮೊಟ್ಟೆನ ಬೇಯಿಸ್ತಾ ಇದ್ದೀನಿ, ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ, ಯಾಕಂದರೆ ಸಿಪ್ಪೆ ಬೇಗ ಸಪ್ರೇಟ್ ಆಗಿಬಿಡುತ್ತೆ ಬೇಯಿಸಿದ ಮೇಲೆ ಅಂತ. ಅಕ್ಕಿ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ನೀರಲ್ಲಿ ತೊಳೆದು ನೆನೆಸಿಟ್ಟಿದ್ದೀನಿ. 1-10 ನಿಮಿಷ ಮುಂಚೆನೇ ನೆನೆಸಿಟ್ಟಿದ್ದೀನಿ. ಈಗ ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ. ಎರಡು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಅದರಲ್ಲೇ ನಾನೀಗ ಪುದೀನ ಹಾಕ್ತಾ ಇದ್ದೀನಿ. ಎಲ್ಲರೂ ಮುಂಚೆನೇ ಈರುಳ್ಳಿ ಹಾಕ್ತಾರೆ, ಆದರೆ ನಾನು ಫಸ್ಟು ಪುದೀನ ಹಾಕ್ತೀನಿ, ಯಾಕಂದರೆ ಪುದೀನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಕೊನೆ ತನಕ ಅದ್ರದ್ದು ಫ್ಲೇವರು ಹಾಗೆ ಉಳ್ಕೊಳ್ಳುತ್ತೆ. ಅದಕ್ಕಾಗಿ ನಾನು ಪುದೀನೇ ಮುಂಚೆನೇ ಹಾಕ್ತೀನಿ. ಆಮೇಲೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಆದ ನಂತರ ನಾನು ಅದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊತೀನಿ. ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಫ್ರೈ ಆದರೆ ನಮ್ಮದು ಅರ್ಧ ಕೆಲಸ ಮುಗ್ದಂಗೆ. ಈರುಳ್ಳಿ ಫ್ರೈ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಅಷ್ಟೇ. ಈಗ ಈರುಳ್ಳಿ ಫ್ರೈ ಆಗಿದೆ, ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಫ್ರೈ ಆಗಿ ಈರುಳ್ಳಿ ಮತ್ತು ಎಣ್ಣೆ ಸಪ್ರೇಟ್ ಆಗಬೇಕು, ಆಯಿಲ್ ನಮ್ಮದೇನು ಸಪ್ರೇಟ್ ಆಗಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಇದು 2-3 ದೊಡ್ಡ ಚಮಚ ಸ್ಪೂನಲ್ಲಿ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಅದರಲ್ಲಿ ನಾನು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಜಾಸ್ತಿ ಬಾಡಿಸ್ಕೊಳ್ಳೋದು ಏನು ಬೇಕಾಗಿಲ್ಲ, ಸುಮ್ಮನೆ ಹಾಕಿದ ತಕ್ಷಣ ಅದ್ರ ಮೇಲೆ ಟೊಮ್ಯಾಟೊ ಆ್ಯಡ್ ಮಾಡ್ಕೊಬೇಕು. ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಚೆನ್ನಾಗಿ ಹಣ್ಣಾಗಿರಬೇಕು, ಸ್ವಲ್ಪ ಸ್ವಲ್ಪ ಕಾಯಿದ್ರೆ ಅದು ಚೆನ್ನಾಗಿ ಬೇಯೋದಿಲ್ಲ. ಚೆನ್ನಾಗಿ ಹಣ್ಣಾಗಿರೋ ಟೊಮ್ಯಾಟೊನೇ ತೊಗೊಬೇಕು. ಈಗ ಟೊಮ್ಯಾಟೊನೂ ಸ್ವಲ್ಪ ಬೆಂದಿದೆ, ಇದರಲ್ಲಿ ನಾನು ಮಿರ್ಚಿ ಪೌಡರ್ ಹಾಕ್ತಾ ಇದ್ದೀನಿ, ಕೆಂಪು ಮೆಣಸಿನ್ಕಾಯಿ ಪೌಡರ್ ಹಾಕ್ತಾ ಇದ್ದೀನಿ. ಎರಡು ಚಮಚ ಮೆಣಸಿನ್ಕಾಯಿ ಪೌಡರ್ ಹಾಕಿದ್ದೀನಿ. ಧನಿಯಾ ಪೌಡರ್ 1.5 ಸ್ಪೂನ್ ಹಾಕಿದ್ದೀನಿ. ಗರಂ ಮಸಾಲ 1/4 ಟೀಸ್ಪೂನ್ ಹಾಕಿದ್ದೀನಿ. ಈಗ ಇದರಲ್ಲಿ ನಾನು 1/4 ಲೀಟರು ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ.
ಈಗ ನಾನು ಇದರಲ್ಲಿ ಮೂರು ಲೋಟದಷ್ಟು ನೀರು ಹಾಕಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಇದಕ್ಕೆ ಮೂರು ಲೋಟ ನೀರು ಹಾಕ್ತಾಯಿದ್ದೀನಿ. ಅರ್ಧ ಲೋಟ ಹಾಲು ಮತ್ತು ಅರ್ಧ ಲೋಟ ನೀರು ಮಿಕ್ಸ್ ಮಾಡಿ ಮತ್ತೆ ಹಾಕ್ತಾಯಿದ್ದೀನಿ. ಟೋಟಲ್ ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಫುಡ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ, ನೀವು ಯಾವ್ದು ಬೇಕಾದರೂ ಹಾಕ್ಕೊಬೋದು. ನಿಂಬೆಹಣ್ಣು, ನಿಂಬೆಹಣ್ಣಿನ ರಸ, ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಕಸೂರಿ ಮೆಹೆತಿ ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ಪ್ಲೇಟ್ ಮುಚ್ತಾಯಿದ್ದೀನಿ. ನಮ್ಮ ಎಗ್ಗು ಬೇಕಿಟ್ಟಿದ್ದೆ, ಈಗ ಎಗ್ಗು ಬೆಂದಿದೆ, ನೀರು ಕುದಿತಾ ಇದೆ. ಈಗ ನಾವು ತೊಳೆದಿಟ್ಟಿರುವ ಅಕ್ಕಿಯನ್ನು ಹಾಕಬೇಕು. ಅಕ್ಕಿ ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ತನಕ ಹೈ ಫ್ಲೇಮಲ್ಲೇ ನಾವು ಬೇಯಿಸಬೇಕು. ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಈಗ 3/4% ನಮ್ಮ ರೈಸು ಬೆಂದಿದೆ. ಈಗ ನಾನು ತಳ ಹಿಡಿಬಾರ್ದು ಅಂತ ಒಂದು ದಪ್ಪ ಇರೋ ತವಾನ ದಮ್ ಬಿಡೋಕ್ಕೆ ರೆಡಿ ಮಾಡಿದ್ದೀನಿ. ಈ ತವ ಮೇಲೆ ನಾನು ಆ ಪಾತ್ರೆಯನ್ನು ಇಡ್ತಾ ಇದ್ದೀನಿ. ಇದ್ರ ಮೇಲೆ ಬೇಯಿಸಿರೋ ಮೊಟ್ಟೆನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದ್ರ ಮೇಲೆ ನಾನು ಒಂದು ಬಟ್ಟೆ ಇಟ್ಟು ಬಟ್ಲಲ್ಲಿ ನೀರಿಟ್ಟಿದ್ದೀನಿ, ಯಾಕಂದರೆ ಸ್ಟೀಮ್ ಹೊರಗಡೆ ಬರಬಾರ್ದು ಅಂತ. ಸ್ಟೀಮ್ ಒಳಗಡೆ ಅದು ಬೇಯಬೇಕು. ಫ್ಲೇಮ್ ಸ್ವಲ್ಪ ಸ್ಲೋ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಈಗ ರೆಡಿಯಾಗಿದೆ ಎಗ್ ಬಿರಿಯಾನಿ, ರೆಡಿ ಟು ಈಟ್. ಈಗ ನಾನು ನಿಮಗೆ ಮೊಸರು ಬಜ್ಜಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದು ಸೌತೆಕಾಯಿ, ಒಂದು ಕೊತ್ತಂಬರಿ, ಒಂದು ಹಸಿಮೆಣಸಿನ್ಕಾಯಿ, ಪುದೀನ ಹಾಗೂ 4-5 ಈರುಳ್ಳಿ ತೊಗೊಂಡಿದ್ದೀನಿ. ಮೊಸರು 1/4 ಲೀಟ್ರು ತೊಗೊಂಡಿದ್ದೀನಿ. ಮೊಸರಿಗೆ ಈಗ ನಾವು ಹೆಚ್ಚಿ ಇಟ್ಕೊಂಡಿರುವ ಈರುಳ್ಳಿ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಸೌತೆಕಾಯಿ ಹಾಗೂ ಸ್ವಲ್ಪ ಉಪ್ಪು ಮತ್ತು ಒಂದು 2-3 ಸ್ಪೂನಷ್ಟು ನಿಂಬೆ ರಸ. ಆ್ಯಡ್ ಮಾಡಿದ್ದೀನಿ ಈಗ. ಓಕೆ, ಎಗ್ ಬಿರಿಯಾನಿ ಮತ್ತು ಮೊಸರು ಬಜ್ಜಿ
ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ಸ್.